ದಾವಣಗೆರೆ ಲೋಕಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಸಂಚಲನವನ್ನ ಮೂಡಿಸ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಭರ್ಜರಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಬಿಜೆಪಿಗರ ಜೊತೆಗಿನ ಫೋಟೋ ವಿಚಾರಕ್ಕೆ ವಿನಯ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸಮೀಕ್ಷೆಯಲ್ಲಿ ನನ್ನ ಜನ ಬೆಂಬಲ ನೋಡಿ ಎರಡೂ ಪಕ್ಷಗಳಿಗೆ ಭಯ ಹುಟ್ಟಿದೆ, ಯಾವುದೋ ಫೋಟೋ ಇಟ್ಕೊಂಡು ತಿರುಚುವ ಕೆಲಸ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ದಾವಣಗೆರೆ ಲೋಕಸಭಾ ಚುನಾವಣೆ ಕಾವು ತುಂಬಾ ರಂಗಾಗಿದೆ ಅಂತಲೇ ಹೇಳ್ಬೋದು. ಕಾರಣ ಏನಂತಂದ್ರೆ, ಈಗ ದಾವಣಗೆರೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾರಣ ಏನಂತಂದ್ರೆ, ಜಿ ಬಿ ವಿನಯ್ ಕುಮಾರ್ ಅವರು ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದಾರೆ. ನಾಮಿನೇಷನ್ ಅನ್ನು ವಾಪಸ್ ತಗೋತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಅವರ ಅಭಿಮಾನಿಗಳಿಗೆ ಭಯ ಇತ್ತು. ಈಗ ಅಂತಿಮವಾಗಿ ಅವರು ಕಣದಲ್ಲಿ ಉಳಿದು ಒಂದು ಚಿಹ್ನೆಯನ್ನು, ಸಿಲಿಂಡರ್ ಚಿಹ್ನೆಯನ್ನು ಕೂಡ ಪಡೆದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನ್ಯೂಸ್ ಪಾಸ್ಟ್ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರಿ, ಒಂದು ನಾಮಿನೇಷನನ್ನು ವಾಪಸ್ ತಗೋತಾರೆ, ಇವೆಲ್ಲ ರಾಜಕೀಯದಲ್ಲಿ ಹಿಂಗೆ ನಾಟಕೀಯ ಬೆಳವಣಿಗೆ ಆಗ್ತವೆ ಅಂತ ಹೇಳಿ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಅಧಿಕೃತವಾಗಿ ತಾವು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿದಿದ್ರಿ, ಚಿಹ್ನೆಯನ್ನು ಕೂಡ ತಗೊಂಡಿದ್ದೀರಿ ಸರ್, ಹೇಗಿರುತ್ತೆ ಮುಂದಿನ ಹೋರಾಟ? ಹೌದು, ಅನೇಕರಿಗೆ ಸಂದೇಹ ಇತ್ತು, ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ನಾಮಿನೇಷನ್ ಇಂತ ಹೇಳಿಲ್ಲ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೆ, ಯಾಕಂದರೆ ಅದು ಅಪೇಕ್ಷೆ ಇತ್ತು. ಇವತ್ತು ನನಗೆ ಅಧಿಕೃತವಾಗಿ ಸಿಲಿಂಡರ್ ಚಿಹ್ನೆನ ಕೊಟ್ಟಿದ್ದಾರೆ. ಈಗ ದಾವಣಗೆರೆಯ ಕಾವು ಅಂತ ಏನು ಹೇಳಿದ್ರಲ್ಲ, ಇನ್ನೂ ಜಾಸ್ತಿ ಏರ್ತದೆ, ಕಾವು ಆಗ್ತಾ ಹೋಗ್ತದೆ. ಬರೋ ದಿನಗಳಲ್ಲಿ ಗ್ಯಾರಂಟಿ, ಬರೋ ದಿನಗಳಲ್ಲಿ ನಾವು ಗೆಲ್ಲೋದು ನಿಶ್ಚಿತ ಅಂತ ಹೇಳ್ತೀನಿ. ಈಗ ಇನ್ನೊಂದು ತುಂಬ ಚರ್ಚೆಯಲ್ಲಿ, ಎರಡು ದಿನದಿಂದ ಭಾರಿ ಚರ್ಚೆ ಆಗ್ತಾ ಇದೆ, ತಾವು ನಾಮಿನೇಷನನ್ನು ಹಾಕಿದ ಮೇಲೆ 19ರಿಂದ ಏನು ಜಿಲ್ಲಾದ್ಯಂತ ಏನಂತಂತಂದರೆ, ಬಿ ಜೆ ಪಿ ಜೊತೆ ಒಂದು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ವಿನಯ್ ಕುಮಾರ್ ಅವರು, ಕಾಂಗ್ರೆಸ್ಸನ್ನು ಸೋಲ್ಸೋಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂಥೇಳಿ ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಒಂದು ತಮ್ಮ ಫೋಟೋಗಳು ಹರಿದಾಡ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇವಾಗ ನನ್ನ ಪಾಪ್ಯುಲಾರಿಟಿ ತಡ್ಕೊಳ್ಳೋಕ್ಕಾಗದೆ ನನಗೆ ಏನು ಇವಾಗ ಲೀಡ್ ಆಗ್ತಾಯಿದೆ ಎಲ್ಲ ಸಮೀಕ್ಷೆಗಳಲ್ಲಿ, ಇನ್ನೇನು ವಿನಯ್ ಕುಮಾರ್ ಗೆದ್ದುಬಿಡ್ತಾನೆ ಪಕ್ಷೇತರ ಅನ್ನೋ ಭೀತಿಯಿಂದ ಎರಡೂ ಪಕ್ಷದವರು ಯಾವುದೋ ಫೋಟೋನ ತಿರುಚಿ ಈಗಾಗಲೇ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ, ಎಫ್ ಐ ಆರ್ ಕೂಡ ಆಗ್ತಾ ಇದೆ. ಅದು ಡಿ ಸಿ ಆಫೀಸಲ್ಲಿ ಒಂದು ಫೋಟೋ ಇತ್ತು, ಅದನ್ನು ಮಾರ್ಫ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಅಲ್ಲಿ ಪೊಲೀಸೆಲ್ಲ ಇದ್ದರು, ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕಿದ್ರು. ಡಿ ಸಿ ಆಫೀಸಲ್ಲಿ ತೆಗೆದಿದ್ದಂಥ ಫೋಟೋ ಅದು, ಸೌಜನ್ಯಕ್ಕಾಗಿ ಗ್ರೀಟ್ ಮಾಡಿರ್ತೀವಿ ಆ ಫೋಟೋ ಅದು, ಅದು ಸುಳ್ಳು ಮಾಹಿತಿ, ಅಂಥ ವ್ಯಕ್ತಿತ್ವ ನಂದಲ್ಲ. ನಾನು ಹೋರಾಟದ ಮನೋಭಾವ ಇಟ್ಕೊಂಡಿರುವಂಥದ್ದು, ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಇದೆ, ಇನ್ನೊಬ್ಬರಿಗೆ ಡೀಲ್ ಆಗೋಂಥ ವ್ಯಕ್ತಿ ಅಲ್ಲ. ಇಲ್ಲಿ ಹೋರಾಟ ಮಾಡೋಕ್ಕೆ ಬಂದಿರೋಂಥದ್ದು ಜನಗಳಿಗೋಸ್ಕರ, ಹಾಗಾಗಿ ಜನಗಳು ಇಂಥ ಯಾವುದೇ ಒಂದು ವದಂತಿಗಳಿಗೆ ಕಿವಿ ಕೊಡದೆ ಒಬ್ಬ ಅಭ್ಯರ್ಥಿ ಅಭಿವೃದ್ಧಿಗೋಸ್ಕರ ನಿಮ್ಮ ಹತ್ರ ಬಂದಿದ್ದಾರೆ, ಮನೆ ಮನೆಗಳಿಗೆ ತಲುಪ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವೋಟ್ ಹಾಕಬೇಕಾಗಿ ವಿನಂತಿ ಮಾಡ್ತೀನಿ. ಕೆಲವೊಂದಿಷ್ಟು ಜನರು ಈ ವಿನಯ್ ಅವರಿಗೆ ಈ ಟೈಮಲ್ಲಿ ಬೇಕಿತ್ತ, ಎರಡೂ ಪ್ರತಿಷ್ಠಿತ ಕುಟುಂಬಗಳು ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಇಂಥ ವಿಚಾರದಲ್ಲಿ ಅವರು ಪಕ್ಷೇತರ ಆಗಿ ಕಣಕ್ಕಿಳಿದು ಗೆಲ್ತಾರ ಅಂತ ಹೇಳಿ ಕೆಲವೊಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಇದು ವಿನಯ್ ಕುಮಾರ್ಗೆ ಬೇಕಿತ್ತು ಅನ್ನೋದಲ್ಲ, ಇದು ನಾನು ಪ್ರತಿಷ್ಠೆಗಾಗೂ ಮಾಡ್ತಾ ಇಲ್ಲ ಅಥವಾ ಯಾರದೋ ದ್ವೇಷಕ್ಕೋಸ್ಕರನೂ ಮಾಡ್ತಾ ಇಲ್ಲ, ಇದು ಜನಹಿತಕ್ಕೋಸ್ಕರ ಮಾಡ್ತಾ ಇರೋಂಥ ಒಂದು ಹೋರಾಟ, ಇದು ಒಂದು ಬದಲಾವಣೆಗೋಸ್ಕರ. ದಾವಣಗೆರೆಯಲ್ಲಿ ಏನು ಎರಡು ಕುಟುಂಬಗಳು, ಇಲ್ಲಿ ಪಕ್ಷ ಬರೋದಿಲ್ಲ, ಇಲ್ಲಿ ಪಕ್ಷ ಅವ್ರ ಕಪಿಮುಷ್ಟಿನಲ್ಲಿದೆ, ಪಕ್ಷ ಒಂದು ಮೀಡಿಯಂ ಅಷ್ಟೇ ಇಲ್ಲಿ. ಸೊ ಇಲ್ಲಿ ಶಾಮನೂರು ಪಕ್ಷ ಅಂತಂದು ಸಿದ್ದೇಶ್ವರ ಪಕ್ಷ ಅಂತ ಹಂಗೆ ಹೇಳ್ಬೋದು ಅಷ್ಟೇ. ಬಿ ಜೆ ಪಿ ಪಕ್ಷ ಅಥವಾ ಬಿ ಜೆ ಪಿನ ಯಾರು ಪ್ರಮುಖ ವ್ಯಕ್ತಿಗಳು ಅವರ ಹೆಸರನ್ನು ಉಪಯೋಗಿಸ್ಕೊಂಡು ಇವರು ಅಧಿಕಾರಕ್ಕೆ ಬಂದು ಅದನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ದಟ್ಟವಾಗಿ ಬೆಳೆದಿದ್ದಾರೆ. ಇವತ್ತು ಒಂದು ಕೆಟ್ಟ ವ್ಯವಸ್ಥೆ ಹುಟ್ಟಾಕಿದ್ದಾರೆ, ಅದರ ವಿರುದ್ಧ ನನ್ನ ಹೋರಾಟ. ಜನಗಳಿಗೆ ಅದರಿಂದ ಮುಕ್ತಿ ಕೊಡಿಸ್ಬೇಕು, ಜನಗಳಿಗೆ ಅಭಿವೃದ್ಧಿ ತಲುಪಿಸ್ಬೇಕು ಅನ್ನೋ ಒಂದು ಜನಹಿತಕ್ಕೋಸ್ಕರ ಮಾಡ್ತಾರಂಥ ಹೋರಾಟ. ಈಗ ಒಂದು ವಿಜಯನ ಇಟ್ಕೊಂಡು ಜಿಲ್ಲೆಯಲ್ಲಿ ಬಂದಿದ್ರಿ ಸರ್, ಈಗ ಜಿಲ್ಲೆ ತ್ರಿಕೋನ ಸ್ಪರ್ಧೆ ಆಗಿದೆ, ಅಂತಿಮವಾಗಿ ಏನಾಗುತ್ತೆ, ಮತದಾರರಿಗೆ ಏನು ಮನವಿ ಮಾಡ್ಕೋತೀರಿ ಅಂತ? ಅದೇ, ಈ ತ್ರಿಕೋನ ಸ್ಪರ್ಧೆನಲ್ಲಿ ದಯವಿಟ್ಟು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕ್ಬೇಕಂತ ಅವ್ರು ಕೇಳ್ಕೊತೀನಿ. ಯಾಕಂತಂದರೆ ವಿನಯ್ ಕುಮಾರ್ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ದಾವಣಗೆರೆ ಬಂದಿರೋಂಥದ್ದು, ಇನ್ನು ಇಬ್ಬರು ಅಭ್ಯರ್ಥಿಗಳಿಗೆ ಅವ್ರಿಗೆ ವಿಷನ್ ಇಲ್ಲ, ಈಗ ಭರವಸೆ ಕೊಡ್ತಾ ಇದ್ದಾರೆ. 30 ವರ್ಷದಿಂದ ಈಡೇರಿಸೋಕ್ಕೆ ಆಗದೇ ಇರೋ ಭರವಸೆಗಳನ್ನ ಈಗ ಮತ್ತೆ ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಅಂದರೆ 30 ವರ್ಷ ಸಮಯ ಇತ್ತು, ಯಾವ ಭರವಸೆನೂ ಈಡೇರಿಸಲಿಲ್ಲ. ಈಗ ನಾನು ಭರವಸೆ ಕೊಡೋದಕ್ಕಿಂತ ಇಲ್ಲಿ ನಾನೇ ಭರವಸೆಗೆ ಬಂದಿದ್ದೀನಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ತರಬೇಕಂತ ಮ್ಯಾನಿಫೆಸ್ಟೋ ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಹೊಸ ಬದಲಾವಣೆ, ಜನಸಾಮಾನ್ಯರಿಗೆ ಸಿಗೋ ವ್ಯಕ್ತಿತ್ವ ಇರೋನು,
ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಅವರು ಶೇಸ್ ಎಜುಕೇಟೆಡ್ ಇರ್ಬೋದು, ಯೂತ್ ಇರ್ಬೋದು, ಸೊ ಸ್ಪಂದಿಸೋರು ಇರ್ಬೋದು, ರಾಜಕಾರಣದಲ್ಲಿ ವಿನಯತೆಯಿಂದ ನಡ್ಕೊಳ್ಳೋರು ಇರ್ಬೋದು, ಗೌರವದಿಂದ ಕಾಣೋರಿರ್ಬೋದು, ಇವೆಲ್ಲ ಕ್ವಾಲಿಟೀಸ್ನ ಮೈಗೂಡಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೊಂದು ಅವಕಾಶ ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು. ಏನಂತಂದ್ರೆ, ನಾನು ಈಗಾಗಲೇ ತ್ರಿಕೋನ ಸ್ಪರ್ಧೆ ನಾನು ಕಣದಲ್ಲಿ ಉಳಿದಿದ್ದೀನಿ, ತ್ರಿಕೋನ ಸ್ಪರ್ಧೆ ಆಗೇ ಆಗುತ್ತೆ, ಇದೊಂದು ಸರಿ ಅವಕಾಶ ಕೊಡಿ. ಯಾವಾಗಲೂ ಕುಟುಂಬ ರಾಜಕಾರಣದಲ್ಲಿ ಬೆಳೆದು ಬಂದಿದೆ ದಾವಣಗೆರೆ, ನನ್ನದೇ ಆದಂಥ ವಿಷನ್ ಇದೆ ದಾವಣಗೆರೆಯನ್ನು ಅಭಿವೃದ್ಧಿ ಮಾಡೋಕ್ಕೆ. ದಯವಿಟ್ಟು ಒಂದು ಸಾರಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರೋದು. ಅಂತಿಮವಾಗಿ ಮತದಾರ ಯಾರನ್ನ ಕೈ ಹಿಡ್ತಾನೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.